ಅಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೇನ ಪುಸ್ತಕ ಚರ್ಚೆ ಅರ್ಪಿಸುವ ಆತ್ಮಿಕ ಆಹಾರ ಎಂಬುವಂಥ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಪ್ರಿಯರೇ, ಇವತ್ತು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ದೇವರೇ, ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ನೀನು ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ನಿನ್ನದೇ ಆಗಿರಲಿ ಸ್ವಾಮಿ. ಆತ್ಮನ ಪ್ರೇರಿತವುಳ್ಳವರಾಗಿ ನಾನು ಮಾತನಾಡುವಂತೆ ನೀನು ನನ್ನನ್ನು ಪ್ರೇರೇಪಿಸು ಸ್ವಾಮಿ. ನೀವು ಮಾತನಾಡಿದರೆ ಮಾತ್ರವೇ ಅದು ಜನಗಳ ಕಿವಿಗಳಿಗೆ ಕೇಳುವಾಗ ಇಂಪಾಗಿಯೂ ಮಧುರವಾಗಿಯೂ ಇರಲು ಸಾಧ್ಯ. ಕರ್ತನೆ, ನೀವು ಮಾತನಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಅಲ್ಲೆಲೂಯಾ. ಪ್ರಿಯರೇ, ಇವತ್ತು 137ನೇ ಕೀರ್ತನೆಯಲ್ಲಿ ಸೆರೆವಾಸದವರ ಪ್ರಲಾಪಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ 137ನೇ ಕೀರ್ತನೆಯನ್ನು ಒಂದು ವಾಕ್ಯವನ್ನು ನಾನು ಓದ್ತೀನಿ. 137ನೇ ಕೀರ್ತನೆ 1ನೇ ವಾಕ್ಯ, ನಾವು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಎಂಬುವಂಥ ಸಂಗತಿಯನ್ನು ಇಲ್ಲಿ ಮಾತನಾಡ್ತಾ ಬರ್ತದೆ. ಈ ಒಂದು ಸಂಗತಿ, ಇದರಲ್ಲಿ 9 ವಾಕ್ಯ ಇದೆ. ಇದರಲ್ಲಿ ಒಂದು ಸಂಗತಿಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ, ಇಸ್ರಾಯೇಲರು ದೇವರು ಐಗುಪ್ತ ದೇಶದಿಂದ ಅವರನ್ನು ಕರೆತಂದು ಆ ಕಾನಾನ್ ದೇಶದಲ್ಲಿ ಅವರಿಗೆ ವಾಸ ಹೂಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಸಂತೋಷವಾಗಿ ಸಮಾಧಾನವಾಗಿ ಇದ್ದರು. ದೇವರು ಸದಾ ಅವರ ಜೀವಿತದಲ್ಲಿ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅವರು ಬೇಡಿಕೊಳ್ಳುವುದು ಎಲ್ಲವನ್ನೂ ಸಹ ತಕ್ಕ ಕಾಲದಲ್ಲಿ ಅವರಿಗೆ ದೇವರು ಸಹಾಯ ಮಾಡ್ತಾ ಇದ್ರು. ಅವರು ಸಮಾಧಾನವಾಗಿ ಜೀವಿಸ್ತಾ ಇದ್ರು. ಆದರೆ ದಿನಗಳು ಕಳೆದು ಹೋದ ಮೇಲೆ ದೇವರಿಗೆ ವಿರುದ್ಧವಾಗಿರುವಂಥ ಪಾಪಗಳನ್ನು ಅವರು ಮಾಡಿದರು. ಯಾವ ರೀತಿಯಾದ ಪಾಪಗಳನ್ನು ಅವರು ಮಾಡಿದ್ರಂತ ನೀವು ನೋಡುವಾಗ, ದೇವರಲ್ಲದೇ ಇರುವಂಥದ್ರಗಳ ಮೇಲೆ ಅವರ ಮನಸ್ಸನ್ನು ಇಟ್ಟರು. ಯಾವುದನ್ನು ದೇವರು ಧರ್ಮಶಾಸ್ತ್ರ ಪ್ರಕಾರವಾಗಿ ಅವರಿಗೆ ಮಾಡಬೇಡ್ರಿ ಎಂಬುದಾಗಿ ಹೇಳಿದ್ರು ಅದೆಲ್ಲವನ್ನು ಸಹ ಮಾಡಿದರು. ಪ್ರವಾದಿಗಳು ದೇವರು ಅವರೊಟ್ಟಿಗೆ ಮಾತನಾಡುವಂಥ ಸಂಗತಿಗಳನ್ನು ತಿಳಿಸುವಾಗ ಆ ಪ್ರವಾದನ ವಾಕ್ಯಗಳಿಗೆ, ದೇವರ ಪ್ರವಾದನೆಗೆ ಅವರು ಕಿವಿಗೊಡದೆ ಹೋದರು. ಹೀಗಿರಲಾಗಿ ಅವರು ಮಾಡಿದಂಥ ತಪ್ಪಿಗೆ ದೇವರು ಬಾಬಿಲೋನ್ ದೇಶಕ್ಕೆ ಅವರನ್ನು ಮಾರಿಬಿಟ್ರು ಅಂಥೇಳಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಾರಿಬಿಟ್ಟಂಥ ಸಂದರ್ಭದಲ್ಲಿ ಒಂದಾನೊಂದು ದಿನ ಅರಸನಾಗಿರುವಂಥ ನೆಹಬತ್ ನೇಚರ್ನು ಬಾಬಿಲೋನ್ ದೇಶದಿಂದ ದಂಡೆತ್ತು ಬಂದು ಪ್ರವಾದನೆಯು ನೆರವೇರುವ ಪ್ರಕಾರವಾಗಿ ಅವರೆಲ್ಲರನ್ನೂ ಸಹ ಸೆರೆ ಹಿಡಿದು ಬಾಬಿಲೋನ್ ದೇಶಕ್ಕೆ ಕರೆದು ಬರ್ತಾನೆ. ಆ ಕರೆತರುವಂತಹ ಸಂದರ್ಭದಲ್ಲಿ ಸತತವಾಗಿ 2700 ಕಿಲೋಮೀಟರ್ಗಳು ಅವರು ಆ ಯೆರೂಸಲೇಮಿನಿಂದ ಬಾಬಿಲೋನ್ ದೇಶಕ್ಕೆ ಸೆರೆವಾಸದಲ್ಲಿ ಪ್ರಯಾಣ ಮಾಡಿದರು. ಅವರ ಕೈಗಳನ್ನು ಕಟ್ಟಲ್ಪಟ್ಟಿತ್ತು. ಚೈನ್ಗಳಿಂದ ಅವರನ್ನು ಬಂಧಿಸಿ ಅವರನ್ನು ಹೊಡೆಯುತ್ತಾ ಅವರನ್ನು ಅತಿ ಘೋರವಾದ ಪರಿಸ್ಥಿತಿಯಲ್ಲಿ ಅವರನ್ನು ಬಾಬಿಲೋನಿಗೆ ಕರೆದೊಯ್ಯುತ್ತಾರೆ. ಅವರು ಮಾಡಿದಂಥ ತಪ್ಪಿನ ನಿಮಿತ್ತವಾಗಿ ಅವರು ಆ ದೇಶಕ್ಕೆ ಪ್ರಯಾಣಪಟ್ಟು ಹೋಗ್ತಾರೆ. ಆದರೆ ಅವರನ್ನು ಬಾಬಿಲೋನ್ ದೇಶದ ಪ್ರಮುಖವಾಗಿರುವಂಥ 2 ನದಿಗಳುಂಟು. ಒಂದು ನದಿ ಹೆಸರು ಯೂಪ್ರಿಟಿಸ್ ನದಿ. ಆ ಯೂಪ್ರಿಟಿಸ್ ನದಿಯ ಬಳಿಯಲ್ಲಿ ಅವರನ್ನು ಕುಳ್ಳಿರಿಸಿ, ಅವರನ್ನು ಕೂರಿಸಿ ಅಲ್ಲಿರುವಂಥವ್ರು ಎಲ್ಲರೂ ಹೇಳ್ತಾರೆ, ನಮಗೆ ನಮ್ಮ ವಿನೋದಕ್ಕಾಗಿ ಒಂದು ಗೀತೆಯನ್ನು ಹಾಡಿರಿ ಎಂಬುದಾಗಿ ಹೇಳ್ತಾರೆ. ಚಿಯೋನನ ಗೀತೆಯನ್ನು ಹಾಡಿರಿ ಎಂಬುದಾಗಿ ಅವರನ್ನು ಪರ್ಯಾಸ ಮಾಡುವುದನ್ನು ನಾವು ನೋಡ್ತೀವಿ. ಅರ್ಥ ಮಾಡಿಕೊಳ್ಳ್ರಿ, ಅಲ್ಲಿ ಹೇಗೆ ಅವರನ್ನು ಕರೆದೊಯ್ದರು ಅಂದರೆ, ಆ ಐಗುಪ್ತ ದೇಶದಿಂದ ದೇವರವರನ್ನು ಬಿಡಿಸಿ ಅವರನ್ನು ಅದ್ಭುತವಾಗಿ ಸಮಾಧಾನವಾಗಿ ನಡೆಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ತಪ್ಪಿನ ನಿಮಿತ್ತವಾಗಿ ಬಾಬಿಲೋನ್ ದೇಶಕ್ಕೆ ದೇವರು ಅವರನ್ನು ಮಾರಿಬಿಟ್ರು. ಅರಸನಾಗಿರುವಂಥ ನೆಹಬತ್ ನೇಚರ್ನು ಅವರನ್ನ ಸೆರೆವಾಸದಲ್ಲಿ ಕರೆದೊಯ್ತಾ ಇದ್ದಾನೆ. ಆದರೆ ಬಾಬಿಲೋನ್ ದೇಶದಲ್ಲಿ ಪ್ರಮುಖವಾಗಿರುವಂಥ ಆ ಒಂದು ಯೂಪ್ರಿಟಿಸ್ ನದಿಯ ಬಳಿಯಲ್ಲಿ ಕೂತುಕೊಂಡು ಅವರು ದುಃಖದಿಂದ ದೇವರನ್ನು ನೋಡುವುದನ್ನು ನಾವು ನೋಡ್ತೇವೆ. ದೇವರಲ್ಲಿ ವಿಜ್ಞಾಪನೆ ಮಾಡುವುದನ್ನು ನಾವು ನೋಡ್ತೀವಿ. ಅಲ್ಲಿರುವಂಥ ಸೈನಿಕರು, ಅಲ್ಲಿರುವಂಥ ಸಿಪಾಯಿಗಳು ಆ ಯೂಪ್ರಿಟಿಸ್ ನದಿ ಹತ್ರ ಅವರ ಬಳಿಯಲ್ಲಿ ಕೇಳ್ತಾಯಿದ್ರೆ, ನಮ್ಮ ವಿನೋದಕ್ಕಾಗಿ ಒಂದು ಹಾಡನ್ನು ಹಾಡ್ರಿ ಎಂಬುದಾಗಿ ಹೇಳ್ತಾರೆ. ಅರ್ಥ ಮಾಡಿಕೊಳ್ಳ್ರಿ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಸುಖವಾಗಿ ಇಟ್ಟಿರುವಾಗ, ದೇವರು ನಮ್ಮನ್ನು ಆಶೀರ್ವದಿಸಿರುವಂತಹ ಸಂದರ್ಭದಲ್ಲಿ, ದೇವರು ನಮಗೆ ತನ್ನ ಕೃಪೆಯನ್ನು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ದೇವರನ್ನು ಆರಾಧಿಸುವುದರಲ್ಲಿ ವಿಫಲರಾಗ್ತೇವೆ. ನಾವು ತಪ್ಪುಗಳನ್ನು ಮಾಡ್ತೇವೆ, ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನು ಸಹ ಮಾಡ್ತೇವೆ. ಆದರೆ ಒಂದು ದಿನ ಬರ್ತದೆ, ಸೈತಾನನು ನಮ್ಮನ್ನು ಸೆರೆಯಾಗಿ
ಕರೆದೊಯ್ಯುವಂಥ ದಿನಗಳು ಬರ್ತದೆ. ಒಂದು ದಿನ ನಾವು ಮಾಡುವಂಥ ತಪ್ಪಿಗೆ ಸೈತಾನನ ಕೈಯಲ್ಲಿ ಒಪ್ಪಿಸಿಕೊಡುವಂಥ, ಅನಿಷ್ಟ ಪಾಪಗಳಿಗೆ ಒಪ್ಪಿಸಿಕೊಡುವಂಥ ದಿನಗಳು ಬಂದ್ಬಿಡತ್ತೆ. ಆವಾಗ ನಾವು ಗೋಳಾಡುತ್ತೇವೆ. ಪ್ರಿಯರೇ, ಅದೇ ಪರಿಸ್ಥಿತಿ ಇವರಿಗೆ ಆಯಿತು. ಅವರು ಚಿಯೋನಿನ ಗೀತೆಯನ್ನು ಅನ್ಯ ದೇಶಗಳಲ್ಲಿ ಹೇಗೆ ಹಾಡಲಿ ಎಂಬುದಾಗಿ ಹೇಳಿದರು. ಪ್ರಿಯರೇ, ಅದರಲ್ಲಿ ನಾವು ಒಂದು 8 ಸಂಗತಿಗಳನ್ನು ನಾವು ನೋಡ್ತೀವಿ. ಪ್ರಿಯರೇ, ಅದರಲ್ಲಿ ನೀವು 1ನೇ ವಾಕ್ಯದಲ್ಲಿ ಹೇಳುವಾಗ ಅವರೆಲ್ಲರೂ ಸಹ ಎಲ್ಲಿ ಹೋಗಿ ಕೂತರಂತೆ ಗೊತ್ತಾ? ಆ ನದಿಗಳ ಬಳಿಯಲ್ಲಿ ಹೋಗಿ ಕೂತುಕೊಂಡು ಎಂಬುದಾಗಿ ಬರೆಯಲ್ಪಟ್ಟಿದೆ. ನದಿಗಳ ಬಳಿಯಲ್ಲಿ ಕೂತುಕೊಂಡು, ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು ಎಂಬುದಾಗಿ ಹೇಳ್ತದೆ. ಪ್ರಿಯ, ಇಸ್ರಾಯೇಲ್ ದೇಶದಲ್ಲಿ ದೇವರು ಅದ್ಭುತವಾಗಿರುವಂಥ ಜೀವಜಲವಾಗಿರುವಂಥ ನದಿಗಳನ್ನು ದೇವರು ಕೊಟ್ಟಿದ್ದರು, ತೊರೆಗಳನ್ನು ಕೊಟ್ಟಿದ್ದರು, ಹೊಂಡಗಳನ್ನು ಕೊಟ್ಟಿದ್ದರು, ವ್ಯವಸಾಯಗಳನ್ನು ಮಾಡ್ತಾ ಇದ್ರು. ಆದರೆ ಆ ಸ್ಥಳದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಈ ತೊರೆಗಾಗಿ, ದೇವರು ನಮಗೆ ಕೊಟ್ಟಿರುವಂಥ ಈ ಹೊಳೆಗಾಗಿ, ದೇವರು ಕೊಟ್ಟಿರುವಂಥ ಈ ನದಿಗಾಗಿ, ಯೋರ್ದಾನ್ ನದಿಗಾಗಿ ಅವರು ಪ್ರಾರ್ಥನೆ ಮಾಡಲಿಲ್ಲ. ಅಲ್ಲಿ ಹೋಗಿ ದೇವರನ್ನ ಮಹಿಮೆ ಪಡಿಸಲಿಲ್ಲ. ಅಲ್ಲಿ ಹೋಗಿ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಲಿಲ್ಲ. ದೇವರು ಎಷ್ಟು ಅದ್ಭುತ, ಮರುಭೂಮಿಯಿಂದ ಅವರನ್ನು ಕರ್ಕೊಂಬಂದರು. ಹೆಣ್ಣು ಹಕ್ಕಿ ತನ್ನ ಮರಿಗಳನ್ನು ಮರುಭೂಮಿಯಲ್ಲಿ ಹೇಗೆ ಕಾಯ್ತದೋ ಹಾಗೆಯೇ ದೇವರು 40 ವರ್ಷ ಅವರನ್ನು ಕಾದರು, ಅವನ ಕರೆತಂದರು. ಪ್ರಿಯರೇ, ಆದರೆ ಆ ದಿನಗಳಲ್ಲಿ ಆ ಒಂದು ಕಾನಾನ್ ದೇಶದಲ್ಲಿ, ಆಲುಜೇನು ಅರಿಯುವಂಥ ದೇಶದಲ್ಲಿ ಅದ್ಭುತವಾಗಿರುವಂಥ ಒಂದು, ಅಲ್ಲಿ ನಾವು ನೋಡ್ತೀವಿ ನೀರಾವರಿ ಇರುವಂಥ ಸ್ಥಳದಲ್ಲಿ ಅವರು ದೇವರನ್ನ ಮಹಿಮೆ ಪಡಿಸಲು, ದೇವರನ್ನ ನೆನೆಸಲು ಹೋಗಲಿಲ್ಲ. ಸೆರೆವಾಸದಲ್ಲಿ ನೆನೆಸ್ತಾ ಇದ್ದಾರೆ. ನೀವು ನಾವುಗಳು ಸಹ ಅನೇಕ ಸಂದರ್ಭಗಳಲ್ಲಿ ಸಮೃದ್ಧಿ ಇರುವಂಥ ದಿನಗಳಲ್ಲಿ, ನಮಗೆ ದೇವರು ಉತ್ತಮವಾಗಿರುವಂಥ ಜೀವಜಲವನ್ನು ಉಂಟು ಮಾಡಿರುವಂಥ ಸ್ಥಳದಲ್ಲಿ ದೇವರನ್ನ ಆರಾಧನೆ ಮಾಡುವುದಕ್ಕೆ ವಿಫಲರಾಗ್ತೇವೆ, ಮರೆತು ಬಿಡುತ್ತೇವೆ. ಸಮೃದ್ಧಿ ಇರುವಂಥ ಕಾಲದಲ್ಲಿ ದೇವರನ್ನ ಮರೆತು ಬಿಡುತ್ತೇವೆ. ಆದರೆ ಇವರು ಎಲ್ಲಿ ಹೋಗಿ ನೆನೆಸಿಕೊಳ್ತಾ ಇದ್ದಾರೆ ಗೊತ್ತಾ? ಆ ಒಂದು ಬಾಬಿಲೋನ್ ದೇಶದ ನದಿಗಳ ಬಳಿಯಲ್ಲಿ ಹೋಗಿ ಅಲ್ಲಿ ಕೂತುಕೊಳ್ತಾ ಇದ್ದಾರೆ. ದೇವರನ್ನ, ಯೆಹೋವನನ್ನು ನೆನೆಸ್ತಾ ಇದ್ದಾರೆ. ಅವರು ಯೆರೂಸಲೇಮಲ್ಲಿ ಇರುವಾಗಲೇ ನೆನೆಸಬೇಕಾಗಿತ್ತು. ಯೆರೂಸಲೇಮಲ್ಲಿ ಇರುವಂಥ ಜೀವಜಲವನ್ನು ಕೊಟ್ಟಿರುವಂಥ ಸ್ಥಳದಲ್ಲಿ ದೇವರನ್ನ ಆರಾಧಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿತ್ತು. ಅಲ್ಲೋಗಿ ಕೂತುಕೊಂಡರು. ಮಾತ್ರವಲ್ಲದೆ ಪ್ರಿಯರೇ, ಅಲ್ಲಿ ಆ ವಾಕ್ಯದಲ್ಲಿ ಮತ್ತೊಂದು ಸಂಗತಿ ಬರೆಯಲ್ಪಟ್ಟಿದೆ. ಅವರು ಚಿಯೋನನ್ನು ನೆನೆಸಿ ಅತ್ತೆವು ಎಂಬುದಾಗಿ ಹೇಳ್ತಾರೆ. 2ನೇ ವಾಕ್ಯ ಏನು ಹೇಳ್ತದೆ? ಚಿಯೋನನ್ನು ನೆನೆಸಿ ಅತ್ತೆವು. ಅರ್ಥ ಮಾಡಿಕೊಳ್ಳ್ರಿ, ಅವರು ದೇವರ ವಾಕ್ಯ ಹೇಳ್ತದೆ, ಪ್ರವಾದಿಗಳು ಹೇಳ್ತಾ ಇದ್ದಾರೆ, ಅಳಿರಿ, ಗೋಳಾಡಿರಿ, ನಿಮ್ಮ ಮಕ್ಕಳಿಗಾಗಿ ಅಳಿರಿ, ನಿಮ್ಮ ಜೀವಿತಕ್ಕಾಗಿ ಗೋಳಾಡಿರಿ, ಯೆಹೋವನ ಮುಂದೆ ಕ್ಷಮಾಪಣೆಯನ್ನು ಕೇಳಿರಿ, ದೇವರನ್ನು ಮಹಿಮೆ ಪಡಿಸಿರಿ ಎಂಬುದಾಗಿ ಹೇಳುವಾಗ ಯೆರೂಸಲೇಮ್ ನಗರದಲ್ಲಿಯೂ, ಇಸ್ರಾಯೇಲ್ ದೇಶದಲ್ಲಿಯೂ, ಅವರಿಗೆ ಕೊಟ್ಟಿರುವಂಥ ಸ್ಥಳದಲ್ಲಿ ದೇವರನ್ನು ಹೊಗಳಿ ಕೊಂಡಾಡಿ ದೇವರನ್ನು ಮಹಿಮೆ ಪಡಿಸಲಿಲ್ಲ. ಆ ಸ್ಥಳದಲ್ಲಿ ತಮ್ಮ ಜೀವಿತಕ್ಕಾಗಿ ದೇವರ ಮುಂದೆ ಮೊರೆ ಇಡಲಿಲ್ಲ, ಅಲ್ಲಿ ಅಳಲಿಲ್ಲ. ಪ್ರಿಯರೇ, ಅಲ್ಲಿ ಮೋಜು ಮಸ್ತಿಯನ್ನು ಮಾಡಿಕೊಂಡು ಅವರಿಷ್ಟ ಪ್ರಕಾರವಾಗಿ ಜೀವಿಸ್ತಾ ಇದ್ರು, ಅವರ ಮನ ಬಂದ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದ್ರು. ಪ್ರವಾದಿಗಳು ಮಾತನಾಡ್ತಾ ಇರುವಾಗ ಪ್ರವಾದಿಗಳ ಮಾತನ್ನು ಅವರು ಕೇಳಲಿಲ್ಲ. ಅಳಿರಿ, ಗೋಳಾಡಿರಿ, ಯೆಹೋವನು ನಿಮ್ಮ ಸಮೀಪದಲ್ಲಿ ಬರ್ತಾನೆಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಅವರು ಅಳಲಿಲ್ಲ. ಆದರೆ ಇಲ್ಲಿ ಬಂದು ಅವ್ರು ಏನು ಮಾಡ್ತಿದ್ದಾರೆ? ಚಿಯೋನನ್ನ ನೆನೆಸಿ ಅತ್ತೆವು ಎಂಬುದಾಗಿ ಹೇಳ್ತಾರೆ. ಯೆರೂಸಲೇಮಲ್ಲಿರುವಾಗ ಒಂದು ದಿನಾನೂ ದೇವರನ್ನ ನೆನೆಸಲಿಲ್ಲ. ಪ್ರವಾದಿಗಳು ಹೇಳ್ತಾ ಇದ್ದಾರೆ, ನೀವು ದೇವರನ್ನ ನೆನೆಸಿರಿ, ಕೊಂಡಾಡಿರಿ, ಆತ ನಾಮವನ್ನು ಮಹಿಮೆ ಪಡಿಸಿರಿ, ಆತನನ್ನು ಸ್ತುತಿಸಿರಿ ಎಂಬುದಾಗಿ ಹೇಳಿದ್ರು. ಅಲ್ಲಿ ಸ್ತುತಿಸಲಿಲ್ಲ, ಆತ ಅಲ್ಲಿ ನೆನೆಸಲಿಲ್ಲ. ಅವರಿಷ್ಟ ಬಂದ ಮನ ಬಂದ ರೀತಿಯಲ್ಲಿ ನಡೆದುಕೊಂಡರು. ಆದರೆ ಸೆರೆವಾಸದಲ್ಲಿ ಬರುವಾಗ ಅಲ್ಲಿ ಅವರು ನೆನೆಸಿಕೊಳ್ತಾ ಇದ್ದಾರೆ, ಚಿಯೋನನ್ನು ನೆನೆಸಿಕೊಳ್ತಾ ಇದ್ದಾರೆ. ಪ್ರೇರೆ, ಇವತ್ತು ನೀವು ಮತ್ತು ನಾವುಗಳು ಸಹ ಅದೇ ರೀತಿ ಸಮೃದ್ಧಿಯಾಗಿ ದೇವರು ವಾಕ್ಯವನ್ನು ಕೊಡುವಂಥ ಸಭೆಗಳಲ್ಲಿ ನಾವು ನಿಂತು ದೇವರನ್ನು ನೆನೆಸೋದಿಲ್ಲ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ, ಆತನನ್ನು ಸ್ಮರಿಸೋದಿಲ್ಲ. ನಾವು ಸೆರೆವಾಸದಲ್ಲಿ ಹೋಗುವಾಗ, ನಾವು ದಂಡನೆಗೆ ಒಳಗಾಗುವಾಗ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಶಿಕ್ಷೆಗೆ ಗುರಿಯಾಗುವಂಥ ದಿನಗಳಲ್ಲಿ ದೇವರೇ ಎಂಬುದಾಗಿ ನಾವು ಗೋಳಾಡುತ್ತೇವೆ. ಆವಾಗ ನೆನೆಸಿಕೊಳ್ತೇವೆ, ಸಭೆಯಲ್ಲಿ ಎಷ್ಟು ಸಮಾಧಾನವಿತ್ತು, ವಾಕ್ಯದಲ್ಲಿ ಎಷ್ಟು ಸಂತೋಷವಿತ್ತು ಎಂಬುದಾಗಿ ಅವತ್ತು ನೆನೆಸಿಕೊಳ್ತೀವಿ. ಸಭೆಗೆ ಹೋಗುತ್ತಾ ಇರುವಾಗ ನನ್ನ ಜೀವಿತದಲ್ಲಿ ಎಷ್ಟು ತೃಪ್ತಿ ಇತ್ತು, ಅವಾಗ ಎಷ್ಟು ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ರು ಅಂತೇಳಿ ನಾವು ಶಿಕ್ಷೆಗೆ ಗುರಿಯಾಗುವಾಗ, ದಂಡನೆಗೆ ಗುರಿಯಾಗುವಾಗ ನೆನೆಸಿಕೊಳ್ಳುತ್ತೇವೆ. ಪ್ರಿಯರೇ, ಇಸ್ರಾಯೇಲರು ಸಹ ಅಷ್ಟೇ. ಅವರಿಗೆ ಸಮೃದ್ಧಿ ಇರುವಂಥ ಸಂದರ್ಭದಲ್ಲಿ ಅವರು ನೆನೆಸಲಿಲ್ಲ, ಚಿಯೋನನ್ನು ನೆನೆಸಲಿಲ್ಲ. ಪ್ರಿಯರೇ, ನಿಮಗೆ ಸಮೃದ್ಧಿ ಇರುವಾಗಲೇ, ದೇವರು ನಿಮ್ಮೊಟ್ಟಿಗೆ ಇರುವಾಗಲೇ, ಯೆಹೋವನು ನಿಮಗೆ ಸಿಕ್ಕುವಂಥ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳ್ರಿ. ಒಂದು ದಿನ ಬರುತ್ತದೆ, ಆ ದಿನಗಳು ನಮ್ಮ ಕಣ್ಣಾರೆ ನೋಡಲಿಕ್ಕೆ ಆಗೋದಿಲ್ಲ.
ಆ ದಿನಗಳು ಬರ್ತದೆ. ಯಹೋವನು ಸಿಕ್ಕುವಂಥ ಕಾಲದಲ್ಲಿ ಅವರು ಆಶ್ರಯಿಸಿಕೊಳ್ಳಲ್ಲ. ಯೆಶಾಯ ಪುಸ್ತಕ 55:6 ವಾಕ್ಯದಲ್ಲಿ ಹೇಳ್ತದೆ, ಯಹೋವನು ಸಿಕ್ಕುವಂಥ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳ್ರಿ. ಅವರು ಆಶ್ರಯಿಸಿಕೊಳ್ಳಲಿಲ್ಲ, ಅಲ್ಲಿ ಬಂದು ನೆನೆಸುತ್ತಾರಂತೆ, ಸೆರೆವಾಸದಲ್ಲಿ ಬಂದು ನೆನೆಸ್ತಾರಂತೆ. ಅವಕಾಶ ಸಿಕ್ಕಿದಾಗಲೇ ಯಹೋವನನ್ನು ನೀವು ಆರಾಧಿಸ್ರಿ, ಅವಕಾಶ ಸಿಕ್ಕಿದಾಗಲೇ ಆತನನ್ನು ಹುಡುಕಿರಿ, ಆತನನ್ನು ಕೊಂಡಾಡಿರಿ, ಆತನನ್ನು ನೆನೆಸಿರಿ. ಪ್ರತಿದಿನಾಲು ಬೆಳಗ್ಗೆ ಸಂಜೆ ಆತನನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಮೂರನೇ ಸಂಗತಿ ಏನು ಗೊತ್ತಾ, ಅವರು ಏನು ಚಿಯೋನನ್ನು ನೆನೆಸಿದರು. ಅವರು ಹತ್ತರಂತೆ, ಅಲ್ಲಿ ಹೋಗಿ ಹತ್ತರಂತೆ, ಚಿಯೋನನ್ನು ನೆನೆಸಿದ್ರಂತೆ. ಪ್ರೇರೆ ಅದು ಮಾತ್ರವಲ್ಲದೆ ಮೂರನೇ ಸಂಗತಿ, ನಾಲ್ಕನೇ ಸಂಗತಿ ಏನಂದರೆ ಪ್ರೇರೆ, ಅವರು ಏನು ಗೊತ್ತಾ, ನಮ್ಮ ಕಿನ್ನರಿಗಳನ್ನು ತೂಗು ಹಾಕಿದೆವು. ಆ ದೇಶದ ನಿರವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗಿ ಹಾಕಿದೆವು. ಅರ್ಥ ಮಾಡಿಕೊಳ್ಳ್ರಿ ಪ್ರೇರೆ, ಇವತ್ತು ದೇವರನ್ನು ಆರಾಧಿಸ್ರಿ, ದೇವರನ್ನ ಮಹಿಮೆ ಪಡಿಸ್ರಿ. ನಿಮ್ಮ ಮನೆಯಲ್ಲಿ ಗಂಜರಗಳನ್ನು ಇಟ್ಟುಕೊಳ್ಳ್ರಿ, ಜಲ್ಲರಿಗಳನ್ನು ಇಟ್ಟುಕೊಳ್ಳ್ರಿ, ದೇವರನ್ನ ಮಹಿಮೆ ಪಡಿಸ್ರಿ ಅಂತ ಹೇಳುವಾಗ ಸಭೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಕೈಗಳನ್ನು ಸಹ ತಟ್ಟೋದಿಲ್ಲ, ನಮ್ಮ ಕೈಗಳನ್ನು ಸಹ ತಟ್ಟೋದಿಲ್ಲ. ಆ ಒಂದು ವಾದ್ಯವನ್ನು ಬಾರಿಸ್ತಾ ಇರುವಂಥ ಸಂದರ್ಭದಲ್ಲಿ ಅಲಕ್ಷ್ಯವಾಗಿ ನಾವು ಬಾರಿಸ್ತೇವೆ, ಅಲಕ್ಷ್ಯವಾಗಿ ನಡೆದುಕೊಳ್ಳುತ್ತೇವೆ, ವಾದ್ಯವನ್ನು ತೆಗೊಂಡೋಗಿ ಎಲ್ಲೋ ಮೂಲೆಯಲ್ಲಿಡುತ್ತೇವೆ. ಪ್ರಿಯರೇ, ಇವರು ಸಹ ಹಾಗೆ ಮಾಡಿದರಂತೆ. ಆ ದೇಶದ ನಿರವಂಜಿ ಮರಗಳಿಗೆ ಅವರ ಕಿನ್ನರಿಗಳನ್ನು ಏನು ಮಾಡ್ತಾ ಇದ್ರು, ತೂಗು ಹಾಕಿದ್ರು. ಅಲ್ಲಿ ಹೋಗಿ ಒರೆಸಿ ಧೂಳೊಡೆದು ಅದನ್ನು ತೂಗು ಹಾಕ್ತಾ ಇದ್ದಾರೆ. ಯಾಕೆ? ಚಿಯೋನನ್ನು ನೆನೆಸಿ ಹಾಡುವುದಕ್ಕಾಗಿ. ಪ್ರಿಯರೇ, ಆ ಶಿಕ್ಷೆ ಇರುವಂಥ ಸಂದರ್ಭದಲ್ಲಿ, ಸೆರೆವಾಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಹೇಗೆ ಆಡಲಿಕ್ಕೆ ಸಾಧ್ಯ? ಎಲ್ಲಿರುತ್ತೆ ಸಂತೋಷ? ಪ್ರಿಯರೇ, ಅವರು ಯೆರೂಸಲೇಮಲ್ಲಿ ಇರುವಾಗ ಅವರ ಕಿನ್ನರಿಗಳು ಎಲ್ಲಿತ್ತು ಗೊತ್ತಾ? ಯಾವುದೋ ಆ ಮನೆಯ ಮೇಲಿರುವಂಥ ಛಾವಣಿಯ ಮೇಲೆ ಇರ್ತಿತ್ತು, ಎಲ್ಲೋ ಅಟ್ಟಗಳ ಮೇಲೆ ಇರ್ತಿತ್ತು, ಧೂಳು ಹೊಡೆದಿದ್ದವು, ಅವುಗಳನ್ನು ಹೊರಸು ಸಹ ಇಡ್ತಿರಲಿಲ್ಲ. ಪ್ರತಿದಿನಾಲು ಆ ಕಿನ್ನರಿಗಳನ್ನು ತೆಗೆದು ದೇವರನ್ನು ಆರಾಧಿಸಲಿಲ್ಲ. ದೇವಾಲಯಕ್ಕೆ ತಗೊಂಡು ಹೋಗಿ ಕಿನ್ನರಿಗಳನ್ನು ದೇವರು ಮಾಡಿದಂಥ ಉಪಕಾರಗಳಿಗೆ ನೆನೆಸಿ ಅದನ್ನು ಬಾರಿಸಲಿಲ್ಲ, ಸಂತೋಷವಾಗಿ ಅದನ್ನು ಉಪಯೋಗಿಸಲಿಲ್ಲ. ಅವರು ಮನೆಯಲ್ಲಿ ಇರುವಾಗ, ಯೆರೂಸಲೇಮಲ್ಲಿ ಇರುವಾಗ ಕಿನ್ನರಿಗಳು ಎಲ್ಲಿದ್ದು ಬಂದರೆ ಎಲ್ಲೋ ಮೂಲೆಯಲ್ಲಿ ತೂಗಾಕಿಸಲ್ಪಟ್ಟಿರುತ್ತಿತ್ತು, ಎಲ್ಲೋ ಅಟ್ಟದ ಮೇಲೆ ಇಡಲ್ಪಟ್ಟಿತ್ತು, ಧೂಳು ಹೊಡೆದಿದ್ವು, ಬಲೆಯೆಲ್ಲ ಕಟ್ಟಲ್ಪಟ್ಟಿತ್ತು, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಲ್ಲ. ಆದರೆ ಶಿಕ್ಷೆ ಬರುವಂಥ ಸಂದರ್ಭದಲ್ಲಿ, ಸೆರೆವಾಸಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರ ಕಿನ್ನರಿಗಳನ್ನ ಒರೆಸಿ ಅದನ್ನು ಮುದ್ದಿಟ್ಟು ಆ ದೇಶದ ನಿರವಂಜಿ ಮರಗಳ ಮೇಲೆ ಅವರು ಏನು ಮಾಡಿದ್ರು, ತೂಗು ಹಾಕಿಸಿದರು. ಅರ್ಥ ಮಾಡಿಕೊಳ್ಳ್ರಿ, ಇವತ್ತು ನಿಮ್ಮ ಮನೆಯಲ್ಲಿ ನೀವು ಸಂತೋಷವಾಗಿ ದೇವರನ್ನು ಆರಾಧಿಸಬೇಕು. ಸಭೆಯಲ್ಲಿ ವಾದ್ಯಗಳನ್ನು, ಮ್ಯೂಸಿಕ್ ಸಿಸ್ಟಮನ್ನು ಅದ್ಭುತವಾಗಿ ಭಯಭಕ್ತಿಯಿಂದ ನೀವು ಏನು ಮಾಡಬೇಕು, ಅದನ್ನು ಬಾರಿಸಬೇಕು. ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ದೇವರು ಆ ಮ್ಯೂಸಿಕ್ ಸಿಸ್ಟಮನ್ನು ನೀವು ಬಾರಿಸಿ ದೇವರನಾಮವನ್ನು ಮಹಿಮೆ ಪಡಿಸುವಾಗ ಎಲ್ಲರಿಗೂ ಸಹ ಆ ಮಹಿಮೆ ಇಳಿದು ಬರ್ತದೆ. ದಾವಿದನು ಹೇಳ್ತಾನೆ, ಕಿನ್ನರಿಗಳಿಂದ ದೇವರೇ ಮತ್ತಾಳದಿಂದ ಕೈತಾಳದಿಂದ ದೇವರನ್ನು ಆರಾಧಿಸ್ತೇನೆ ಅಂತ ಹೇಳ್ತಾರೆ. ನಿಮ್ಮ ಕೈಗಳು ಕೆಲವು ಸಂದರ್ಭದಲ್ಲಿ ದೇವರಲ್ಲಿ, ನೀವು ಸಭೆಗಳಲ್ಲಿ ಆರಾಧನೆ ಮಾಡಿರಿ, ಕೈತಟ್ಟಿ ಆರಾಧನೆ ಮಾಡಿರಿ ಅಂದರೆ ಕೈತಟ್ಟಲ್ಲ, ನಮ್ಮ ಕೈಗಳು ಸೋತೋದ ರೀತಿಯಲ್ಲಿ ಮಾಡ್ತೇವೆ, ಕೈಗಳು ಬಿದ್ದೋದ ರೀತಿಯಲ್ಲಿ ಮಾಡ್ತೇವೆ. ಪ್ರಿಯರೇ, ದೇವರು ನಿಮಗೆ ಸಿಕ್ಕುವಂಥ ಕಾಲದಲ್ಲಿ, ಸಭೆಯಲ್ಲಿ ದೇವರ ಮಹಿಮೆ ಇಳಿಯುವಂಥ ಸಂದರ್ಭದಲ್ಲಿ, ದೇವರ ಪ್ರಸನ್ನತೆ ಇಳಿಯುವಂಥ ಸಂದರ್ಭದಲ್ಲಿ, ಆಗಲೇ ನಿಮ್ಮ ಕೈಗಳನ್ನು ತಟ್ಟಿ ನಿಮ್ಮ ವಾದ್ಯಗಳನ್ನು ಬಾರಿಸಿ ದೇವರನ್ನು ಸಂತೋಷವಾಗಿ ಆರಾಧಿಸ್ರಿ. ಒಂದು ದಿನ ಬರ್ತದೆ ನೀವು ಕೈಗಳನ್ನು ತಟ್ಟುವ ಹಾಗೆ ಇಲ್ಲ, ಸೆರೆವಾಸದಲ್ಲಿ ಇರ್ತೀರಾ, ದೇವರನ್ನು ಮರೆತು ಬಿಟ್ಟರೆ. ಇವತ್ತು ಸಭೆಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಮ್ಯೂಸಿಕ್ ಸಿಸ್ಟಮ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ, ವಾದ್ಯಗಳನ್ನು ಸರಿಯಾದ ರೀತಿಯಲ್ಲಿ ಬಾರಿಸದೆ ದೇವರನ್ನು ಮಹಿಮೆ ಪಡಿಸದೆ ಇದ್ದರೆ, ಒಂದು ದಿನ ದೇವರು ನಮ್ಮನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿಕೊಟ್ಟು ಬಿಡುತ್ತಾರೆ. ಅವತ್ತು ಇಸ್ರಾಯೇಲರನ್ನ ಸೆರೆವಾಸಕ್ಕೆ ಬಾಬಿಲನ್ ದೇಶಕ್ಕೆ ಮಾರಿಬಿಟ್ರು. ಅವರ ತಂದೆ ತಾಯಿಗಳನ್ನು ಕೆಲವರು ಬಿಟ್ಟಿದ್ರು, ಮಕ್ಕಳನ್ನು ಕೆಲವರು ಬಿಟ್ಟಿದ್ರು, ಅಪ್ಪ ಅಮ್ಮನ ಬಿಟ್ಟು, ಅಣ್ಣ ತಮ್ಮದರನ್ನ ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು, ಯಾರ್ಯಾರು ಸಿಗ್ತಾರೋ ಅವರೆಲ್ಲರನ್ನೂ ಸಹ ಬಾಚಿಕೊಂಡು ಹೋದರು. ಆ ದಿನಗಳಲ್ಲಿ ಆ ರೀತಿಯಾದ ಸೆರೆವಾಸಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ದೇವರನ್ನು ನಾವು ಜೀವಂತವಾಗಿ ಇರುವಾಗಲೇ, ಸಂತೋಷವಾಗಿ ಇರುವಾಗಲೇ, ಪ್ರಿಯರು ಸಮಾಧಾನವಾಗಿ ಇರುವಾಗಲೇ, ದೇವರು ಕೊಟ್ಟಿರುವಂಥ ಈ ಒಂದು ಆನಂದದಲ್ಲಿ ನಾವು ಸಂತೋಷ ಪಡೋಣ. ನಮ್ಮ ಕಿನ್ನರಿಗಳನ್ನು ಅಥವಾ ನಮ್ಮ ಕೈಗಳನ್ನು ತಟ್ಟಿ ದೇವರನ್ನ ಮಹಿಮೆ ಪಡಿಸೋಣ. ಇದು ಒಂದು ಕಿನ್ನರಿ ರೀತಿಯಲ್ಲಿ ಪ್ರಿಯರೇ, ಇದು ನಮಗೆ ಒಂದು ಕಿನ್ನರಿ ರೀತಿಯಲ್ಲಿ. ಕೆಲವರಿಗೆ ಗಂಜರವು ಕೊಡಲ್ಪಟ್ಟಿರುತ್ತದೆ, ಆ ಜಲ್ಲರಿ ಕೊಡಲ್ಪಟ್ಟಿರುತ್ತೆ, ತಂಬೂರ ಕೊಡಲ್ಪಟ್ಟಿರುತ್ತೆ, ಕಿನ್ನರಿಗಳು ಕೂಡ, ಗಿಟಾರ್ಗಳು ಕೊಡಲ್ಪಟ್ಟಿರ್ತದೆ. ಕಿನ್ನರಿ ಅಂದರೆ ಗಿಟಾರು. ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು, ಆತನನ್ನು ಆರಾಧಿಸಬೇಕು. ಪ್ರಿಯರ ನಾಲ್ಕನೇ ಸಂಗತಿ, ಅವರ ಕಿನ್ನರಿಗಳನ್ನು ಆ ದೇಶದ ನಿರವಂಜಿ ಮರಗಳಕ್ಕೆ ತೂಗು ಹಾಕಿದರು. ಪ್ರಿಯರ ಐದನೇ ಸಂಗತಿಯಲ್ಲಿ ನಾವು ನೋಡ್ತೀವಿ ಅವ್ರು ಏನನ್ನು ಹೇಳ್ತಾರಂದರೆ, ಪ್ರಿಯರ ಮೂರನೇ ವಾಕ್ಯ ಹೇಳ್ತದೆ,
ನೀವು ಚಿಯೋನ್ ಗೀತೆಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಆಡಿರಿ ಎಂದು ಹೇಳಿದರು. ಅಂದರೆ ಅವರನ್ನು ಪೀಡಿಸುತ್ತಿದ್ದವರು ನಮಗೆ ವಿನೋದಕ್ಕಾಗಿ ಚಿಯೋನನ ಗೀತೆಯಲ್ಲಿ ಒಂದನ್ನು ಆಡಿರಿ ಎಂಬುದಾಗಿ ಪೀಡಿಸ್ತಿದ್ರು. ಅಂದರೆ ಅವ್ರನ್ನ ಒತ್ತಾಯ ಪಡಿಸ್ತಾ ಇದ್ರು, ಅವ್ರನ್ನ ಪೀಡಿಸ್ತಾ ಇದ್ರು, ಮಾಡ್ರಿ ಆಡ್ರಿ ಆಡ್ರಿ ಅಂತೇಳಿ ಅಂದರೆ ಒಡೀತಾ ಇದ್ರು, ಚಾಟಿಗಳಿಂದ ಒಡೀತಾ ಇದ್ರು ಅವ್ರನ್ನ, ಅವ್ರನ್ನ ಹೊಡೆದು ಹೊಡೆದು ಆಡ್ರಿ ಎಂಬುದಾಗಿ ಹೇಳ್ತಾ ಇದ್ರು. ಪ್ರಿಯರೇ, ಅವರ ದೇಶದಲ್ಲಿ ಅವರೊಟ್ಟಿಗೆ ಇರುವಂಥ ಪ್ರವಾದಿಗಳು ಬಂದು ಅವರನ್ನ ನೀವು ಆಡ್ರಿ, ಕೊಂಡಾಡಿರಿ, ದೇವರ ನಾಮವನ್ನು ಮಹಿಮೆ ಪಡಿಸ್ರಿ ಎಂಬುದಾಗಿ ಅವರ ಪ್ರವಾದಿಗಳು, ಅವರ ಯಾಚಕರು, ಅವರ ಲೇವಿಯರು ಇಸ್ರಾಯೇಲರಲ್ಲಿ ಹೇಳುತ್ತಾ ಇರುವಾಗ ಅವರಲ್ಲಿ ಆಡಲಿಲ್ಲ. ಅಲ್ಲಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಅಲ್ಲಿ ದೇವರ ನಾಮವನ್ನು ಆಡಲಿಕ್ಕೆ ಇಷ್ಟಪಡಲಿಲ್ಲ. ಇಲ್ಲಿ ಬಂದು ಅವರು ಹೊಡಿತಾ ಇದ್ದಾರಂತೆ, ಪೀಡಿಸ್ತಾ ಇದ್ದಾರಂತೆ. ಪ್ರಿಯರೇ, ನಿಮ್ಮ ಬಾಯಿಗಳು ದೇವರು ನಿಮಗೆ ಚೆನ್ನಾಗಿ ಸಂತೋಷವನ್ನು ಇಟ್ಟಿರುವಂಥ ಹೃದಯದಲ್ಲಿ ಸಂತೋಷ ಇರುವಾಗಲೇ ನಿಮ್ಮ ಸಭೆಯಲ್ಲಿ ನೀವು ಆಡ್ರಿ, ನಿಮ್ಮ ಮನೆಯಲ್ಲಿ ದೇವರನ್ನ ಆರಾಧಿಸ್ರಿ, ದೇವರ ಪ್ರಸನ್ನತೆ ಇಳಿಯುವಂಥ ಸಂದರ್ಭದಲ್ಲಿ ಹಾಡ್ರಿ. ಅಲ್ಲಿ ಸೆರೆವಾಸದಲ್ಲಿ ಎಲ್ಲಿ ಹಾಡಲಿಕ್ಕಾಗತ್ತೆ? ಅವರು ಪರಿಹಾಸಕ್ಕಾಗಿ ಆಡಕ್ಕೆ ಹೇಳ್ತಾರೆ. ಅವ್ರು ಎಲ್ಲಿ ಏನಕ್ಕೆ ಆಡಕ್ಕೆ ಹೇಳ್ತಿದ್ದಾರೆ? ಅವರು ಒಂದು ವಿನೋದಕ್ಕಾಗಿ, ಅಂದರೆ ಪರಿಹಾಸ ಮಾಡ್ತಿದ್ದಾರೆ. ಅದರಲ್ಲಿ ಅವ್ರೇನು ಮಾಡ್ತಿದ್ದಾರೆ? ಬೆಂಕಿ, ಚಳಿಯಲ್ಲಿ ಬೆಂಕಿ ಕಾಯಿಸಿಕೊಳ್ತಾ ಇದ್ದಾರೆ, ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಪರಿಹಾಸ ಮಾಡುವಂಥ ಸ್ಥಳದಲ್ಲಿ ಚಿಯೋನ್ ಗೀತೆಯನ್ನು ಹಾಡಲಿಕ್ಕೆ ಆಗತ್ತಾ? ಅಂಥ ದಿನಗಳು ಬಂದುಬಿಡುತ್ತೆ. ನೀವು ಇವತ್ತು ದೇವರನ್ನು ಆರಾಧಿಸದೇ ಇದ್ದರೆ, ಇವತ್ತು ದೇವರನ್ನ ಮಹಿಮೆ ಪಡಿಸದೇ ಇದ್ದರೆ, ಇವತ್ತು ದೇವರನ್ನ ಘನಪಡಿಸದೇ ಇದ್ದರೆ, ಸೆರೆವಾಸದಲ್ಲಿ ಹೋಗಿ ಅಲ್ಲಿರುವಂಥ ಸಿಪಾಯಿಗಳು ಸೈನಿಕರ ಮಧ್ಯದಲ್ಲಿ, ಆ ದೇಶದ ಮಧ್ಯದಲ್ಲಿ, ಆ ಹೊಳೆಯ ಮಧ್ಯದಲ್ಲಿ ನೀವು ಹಾಡಲಿಕ್ಕೆ ಆಗತ್ತಾ? ಅನ್ಯ ಜನರ ಮಧ್ಯದಲ್ಲಿ ದೇವರ ನಾಮವನ್ನ ಅಷ್ಟು ಸಂತೋಷವಾಗಿ ಸ್ತುತಿಸಲಿಕ್ಕೆ ಸಾಧ್ಯನಾ? ಅವರು ಮಹಿಮೆ ಪಡ್ತಾರ? ಅವರು ಖುಷಿ ಪಡ್ತಾರ? ಅವ್ರೇನು ಮಾಡ್ತಾರೆ? ಪರ್ಯಾಸ ಮಾಡ್ತಾರೆ. ಪರ್ಯಾಸ ಮಾಡುವರ ಮಧ್ಯದಲ್ಲಿ ಒಂದು ದಿನ ಬರ್ತದೆ, ನೀವು ಇವತ್ತು ದೇವರನ್ನ ಆರಾಧಿಸದೆ ಇದ್ದರೆ ಆ ಸ್ಥಳದಲ್ಲಿ ತಗೊಂಡೋಗಿ ದೇವರು ಬಿಟ್ಬಿಡ್ತಾರೆ. ಅಲ್ಲಿ ಎಲ್ಲಿ ಸಂತೋಷವಾಗಿ ಆಡೋಕ್ಕಾಗತ್ತೆ? ಅಲ್ಲಿ ಹೆಂಗೆ ದೇವರ ಪ್ರಸನ್ನತೆ ಇಳಿಯುತ್ತೆ? ಅವ್ರು ಹೇಳ್ತಾರೆ, ನಮ್ಮ ವಿನೋದಕ್ಕಾಗಿ ಒಂದು ಹಾಡನ್ನು ಆಡ್ರಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ಬೇರೆ ದೇಶದಲ್ಲಿ, ಅನ್ಯ ದೇಶದಲ್ಲಿ, ನಾವು ಪರದೇಶದಲ್ಲಿ ಯಹೋವನ ಗೀತೆಯನ್ನು ಆಡುವುದು ಹೇಗೆ? ಹೆಂಗೆ ಆಡೋಕ್ಕಾಗತ್ತೆ? ನೀವಿರುವಂಥ ಸ್ಥಳದಲ್ಲಿ ದೇವರು ನಿಮಗೆ ಸುಖವಾಗಿ ಇಟ್ಟಿರುವಂಥ ಸ್ಥಳದಲ್ಲೇ ನೀವು ಹಾಡಲಿಕ್ಕೆ ಆಗಲಿಲ್ಲ ಅಂದರೆ ಸೆರೆವಾಸದಲ್ಲಿ ಹೋಗಿ ಹಾಡಲಿಕ್ಕೆ ಆಗತ್ತಾ? ಯೋಚನೆ ಮಾಡಿರಿ, ಯೋಚನೆ ಮಾಡಿರಿ ಪ್ರಿಯರೇ. ಯಾಕಂದರೆ ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ನಾವು ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ. ಸಭೆಗೆ ಬನ್ನಿರಿ, ದೇವರನ್ನ ಆರಾಧಿಸೋದನ್ನ ಅಂದರೆ 3 ವಾರಕ್ಕೆ 1 ಸರಿ, 4 ವಾರಕ್ಕೆ 1 ಸರಿ ಸಭೆಗೆ ಬರ್ತೀರ? ಇಲ್ಲ ಪ್ರಿಯರೇ, ನೀವು ಪ್ರತಿ ವಾರಲೂ ದೇವರನ್ನ ಆರಾಧಿಸುವುದಕ್ಕಾಗಿ ಸಭೆಗೆ ಬರಬೇಕು. ಬೆಳಗ್ಗೆ ಸಂಜೆ ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ, ಬೆಳಗಿನ ಜಾವದಲ್ಲೋ ಅಥವಾ ಸಂಜೆಯ ಜಾವದಲ್ಲೋ ನೀವು ಕುಟುಂಬ ಪ್ರಾರ್ಥನೆಯನ್ನು ಮಾಡಲೇಬೇಕು. ನೀವು ದೇವರನ್ನ ಕೈತಟ್ಟಿ ಕೊಂಡಾಡಲೇಬೇಕು. ಅಲ್ಲಿ ಚಿಯೋನ ಗೀತೆಯನ್ನು ಆಡುವಾಗ ದೇವರ ಪ್ರಸನ್ನತೆ ಇಳಿಯುತ್ತೆ. ಅನ್ಯ ಜನರ ಮಧ್ಯದಲ್ಲಿ, ಪರ್ಯಾಸ ಮಾಡುವರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇಲ್ಲದೇ ಇರುವಂಥ ಸ್ಥಳದಲ್ಲಿ, ಅನ್ಯ ದೇಶದಲ್ಲಿ, ಬಾಬೇಲ್ನಲ್ಲಿ ನೀವು ಆಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಿಮಗೆ ಉತ್ಸಾಹ ಬರಲ್ಲ, ಅಲ್ಲಿ ನಿಮಗೆ ಸಂತೋಷವಾಗೋದಿಲ್ಲ. ಅರ್ಥ ಮಾಡಿಕೊಳ್ಳ್ರಿ, ಸೆರೆವಾಸಕ್ಕೆ ಹೋಗೋದಕ್ಕೆ ಮುಂಚಿತವಾಗಿಯೇ ದೇವರನ್ನ ಕೊಂಡಾಡಿರಿ, ಅಲ್ಲಿ ದೇವರ ಗೀತೆಯನ್ನು ಹಾಡಿರಿ. ಪ್ರಿಯರ, ಅದು ಮಾತ್ರವಲ್ಲದೆ ಪ್ರಿಯರಿ, ಯೆರೂಸಲೇಮನ್ನು ಅವರು ನೆನೆಸಿದ್ರಂತೆ. ಯೆರೂಸಲೇಮೇ, ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ ಅಂತಲೇ ಎಲ್ಲಿ ಹೇಳ್ತಿದ್ದಾರೆ? ಅಲ್ಲಿ ಹೇಳ್ತಿದ್ದಾರೆ. ಯೆರೂಸಲೇಮೇ, ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. ಎಂಥ ಮಾತು ಪ್ರಿಯರೇ! ಅಲ್ಲಿರುವಾಗ ಯೆರೂಸಲೇಮನ್ನು ಮರೆತು ಬಿಟ್ರು, ಅಲ್ಲಿರುವಂಥ ಚಿಯೋನ ದೇವರನ್ನು ಮರೆತು ಬಿಟ್ರು. ಅಲ್ಲಿರುವಾಗ ಅಲ್ಲಿ ಏನು ಹೇಳಿದ್ರು? ಏಷಾಯನು ಬರೀತಾ ಇದ್ದಾನೆ, ನೀವು ಬೆಟ್ಟದ ಮೇಲೆ ಮಂಚವನ್ನು ಹಾಕಿದ್ರಿ, ಮಾತ್ರವಲ್ಲದೆ ವ್ಯಭಿಚಾರ ಸಂತತಿಯೇ, ನೀವು ದೇವರಲ್ಲದೇ ಇರುವುದನ್ನು ನೀವು ದೇವರೆಂಬುದಾಗಿ ಆರಾಧಿಸಿದ್ರಿ. ನಿಜವಾದ ದೇವರನ್ನು ಬಿಟ್ಟು ದೇವರನ್ನು ಗೊಂಬೆಗಳ ಮೂಲಕವಾಗಿ ರೇಗಿಸಿದ್ರಿ, ವಿಗ್ರಹ ಆರಾಧನೆಯನ್ನು ಮಾಡಿದ್ರಿ. ಬೆಟ್ಟದಕ್ಕೆ ಮೇಲೂ ನೀವು ಧೂಪಗಳನ್ನು ಹಾಕಿ, ನೈವೇದ್ಯಗಳನ್ನು ಹಾಕಿ, ನೀವು ಬಲಿಗಳನ್ನು ಸಲ್ಲಿಸಿದ್ರಿ. ಮರದ ಹಸಿರು ಮರದ ಕೆಳಗಡೆ ನೀವೇನು ಮಾಡಿದ್ರಿ? ಅರಳಿಕಟ್ಟೆ ಮಧ್ಯದಲ್ಲಿ ನೀವು ದೇವರೆಂಬುದಾಗಿ ನೀವು ಅದನ್ನು ಸುತ್ತಿ ಸುತ್ತಿ ಬಂದ್ರಿ. ಪ್ರಿಯರೇ, ಆವಾಗ ಯೆರೂಸಲೇಮನ್ನು ಮರೆತು ಬಿಟ್ರು, ಯೆರೂಸಲೇಮನ ದೇವರನ್ನು ಅವತ್ತು ಮರೆತು ಬಿಟ್ರು. ಇಲ್ಲಿ ಬಂದು ಹೇಳ್ತಾರೆ, ನಮ್ಮ ಕೈಗಳು ಮರೆತು ಬಿಟ್ಟ ಹಾಗೆ. ಅಲ್ಲೇ ನೆನೆಸಿದ್ರೆ, ದೇವರೇ ನಾನು ಯೆರೂಸಲೇಮನ್ನು ಮರೆತರೆ, ದೇವರೇ ನನ್ನ ಕೈಗಳು ಮರೆತ ಹಾಗೆ ಅಂತ ಯೆರೂಸಲೇಮನ್ನು ಆರಾಧನೆ ಮಾಡಿದರೆ? ಹಾಗೆ ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ. ಪ್ರಿಯರೇ, ನಾವು ದೇವರು ನಮಗೆ ಸುಖವಾಗಿ ಇಟ್ಟಿರುವಾಗಲೇ, ನಮಗೆ ಅವಕಾಶ ಕೊಟ್ಟಿರುವಾಗಲೇ, ಪವಿತ್ರಾತ್ಮನು ನಿಮ್ಮಲ್ಲಿ ಭರಿತರಾಗಿ ಇರುವಾಗಲೇ, ದೇವರ ಪ್ರಸನ್ನತೆ ನಿಮ್ಮ ಮೇಲೆ ನಿಮ್ಮೊಳಗೆ ಇರುವಾಗಲೇ ದೇವರನ್ನು ಆರಾಧಿಸಬೇಕು. ಒಂದು ದಿನ ಬರ್ತದೆ ನೀವೇನಾದರೂ ತಪ್ಪು ಮಾಡಿ ಸೆರೆವಾಸಕ್ಕೆ ಹೋದರೆ ಅಲ್ಲಿ ಪ್ರಸನ್ನತೆ ಇರಲ್ಲ.
ಅಲ್ಲಿ ಹೋಗಿ ನೆನೆಸ್ಕೊಂಡ್ರು ಏನು ಉಪಯೋಗ ಇಲ್ಲ. ನಿಮಗೆ ಅವಕಾಶ ಕೊಟ್ಟಿರುವಾಗಲೇ ನೀವು ದೇವರನ್ನು ಆರಾಧಿಸಿರಿ, ಕೊಂಡಾಡಿರಿ. ಮರಣ ಬರುವುದಕ್ಕೆ ಮುಂಚಿತವಾಗಿಯೇ, ಸೈತಾನ್ ನಿಮ್ಮನ್ನು ಸೆರೆಯಾಗಿ ನರಕಕ್ಕೆ ಕೊಂಡು ಹೋಗುವುದಕ್ಕೆ ಮುಂಚಿತವಾಗಿಯೇ ದೇವರನ್ನು ಆರಾಧಿಸಿರಿ. ರೈಲು ಹೋದ ಮೇಲೆ ಟಿಕೆಟ್ ಸಿಗಲ್ಲ ನಿಮಗೆ, ಯೋಚನೆ ಮಾಡಿರಿ. ದೇವರು ನಿಮಗೆ ರಕ್ಷಣೆ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಮನ ತಿರುಗುವಂಥ ಚಾನ್ಸು ಯೆರೂಸಲೇಮಲ್ಲಿ ಇದೆ. ಇಲ್ಲಿ ಮನ ತಿರುಗಬಹುದು, ಅವ್ರ ಊರಲ್ಲಿ ಇರುವಾಗಲೇ ಮನ ತಿರುಗಬಹುದು, ಜೀವಂತವಾಗಿ ಇರುವಾಗಲೇ ಮನ ತಿರುಗಬಹುದು, ಮಾನಸಾಂತರ ಪಡಬಹುದು. ಇವತ್ತು ಈ ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರಿಯ ಸ್ನೇಹಿತರೇ, ಪ್ರಿಯ ಬಂಧುಗಳೇ, ಶ್ರೀ ಪ್ರಿಯ ತಂದೆ ತಾಯಿಗಳೇ, ಅಕ್ಕ ತಂಗಿಯರೇ, ಒಂದು ಸಾರಿ ನೆನಪು ಮಾಡಿಕೊಳ್ಳ್ರಿ. ಇವತ್ತು ನಿಮಗೆ ಜೀವನದ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಯೇಸುವನ್ನು ಸ್ಮರಿಸುವಂಥ ಅವಕಾಶ ಕೊಟ್ಟಿದ್ದಾರೆ, ಸಭೆಗಳನ್ನು ಕೊಟ್ಟಿದ್ದಾರೆ, ಸೇವಕರುಗಳನ್ನು ಕೊಟ್ಟಿದ್ದಾರೆ. ಇವತ್ತು ನೀವು ಯೆರೂಸಲೇಮನ್ನು ಮರೆಯಬೇಡ್ರಿ, ಇವತ್ತು ನೀವು ನಿಮ್ಮ ದೇವರನ್ನು ಮರೆಯಬೇಡ್ರಿ. ಪ್ರಿಯರು, ಇವತ್ತು ನೀವು ಮರೆತರೆ ಒಂದು ದಿನ ಮರಣ ಬರುತ್ತದೆ. ಅವತ್ತು ಅಲ್ಲಿ ಗೋಳಾಟ, ನೀವು ಏನೇ ಕಣ್ಣೀರು ಹಾಕಿದ್ರು ಅಲ್ಲಿ ಅಲ್ಲು ಕಟಕಟ ಅಂತ ಕಚ್ಚುವಂಥ ಪರಿಸ್ಥಿತಿ ಬರ್ತದೆ. ಎಚ್ಚರವಾಗಿರಿ ಯೆರೂಸಲೇಮ್ ಜನರೇ. ನೀವು ಯೆರೂಸಲೇಮ್ ಇಲ್ಲಿ ಇದ್ದಾಗ, ಯಹೋವನು ಸಿಕ್ಕುವಂಥ ಕಾಲದಲ್ಲಿ ಆತನನ್ನು ನೀವು ಆಶ್ರಯಿಸಿಕೊಳ್ಳಲಿಲ್ಲ, ಅಲ್ಲಿ ಹೋಗಿ ನೆನೆಸಿಕೊಳ್ತೀರಾ, ಅಲ್ಲಿ ಹೋಗಿ ನೆನೆಸಿಕೊಳ್ತೀರಾ. ಯೆರೂಸಲೇಮೇ, ನಾನು ನಿನ್ನನ್ನು ನೆನೆಸದಿದ್ದರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನಲ್ಲಿ ಆನಂದಿಸದೇ ಇದ್ದರೆ ನನ್ನ ನಾಲಿಗೆಯು ಸೇದಿ ಹೋಗಲಿ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಹೋಗಿ ಸೇದಿ ಹೋಗಬೇಕಂತೆ. ದೇವರ ನಾಲಿಗೆಯನ್ನು ಚೆನ್ನಾಗಿ ಕೊಟ್ಟಿರುವಾಗಲೇ, ನೀವು ಯೆರೂಸಲೇಮಲ್ಲಿ ಇರುವಾಗಲೇ ದೇವರನ್ನು ಕೊಂಡಾಡಲಿಲ್ಲ, ದೇವರನ್ನು ಆರಾಧಿಸಲಿಲ್ಲ, ಎಲ್ಲೆಲ್ಲೋ ಬೆಟ್ಟ ಗುಡ್ಡಗಳ ಮೇಲೆ ಹೋಗಿ ಆರಾಧಿಸ್ತಾ ಇದ್ರಿ, ದೇವರಲ್ಲದೇ ಇರುವುದರ ಮೇಲೆ ಮನಸ್ಸಿಡುತ್ತಾ ಇದ್ರಿ. ನೋಡ್ರಿ, ದೇವರಿಗೆ ಭಾಳ ಕೋಪ ತರುವಂಥದ್ದು ಏನು ಗೊತ್ತಾ? ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಸಂತೋಷವಾಗಿ ಇರುವಂಥ ಸ್ಥಳದಲ್ಲಿ ಮೂರನೇ ವ್ಯಕ್ತಿ ಬಂದರೆ ಆ ಕುಟುಂಬ ಹೆಂಗೆ ಒಡೆದೋಗ್ತದೋ, ಆ ಕುಟುಂಬದಲ್ಲಿ ಎಷ್ಟು ಕೋಪ ಸಿಟ್ಟು ಬರ್ತದೋ, ದೇವರು ಸಹ ಅಷ್ಟೇ. ನಾವು ದೇವರನ್ನು ಮಾತ್ರ ಆರಾಧಿಸಬೇಕು, ಯಾಕಂದರೆ ಆತನ ಮದಲಿಂಗನು, ನಾವು ಮದಲಗಿತ್ತಿಯಾಗಿದ್ದೇವೆ. ನನ್ನ ಪ್ರಿಯಳೇ, ಮದಲಗಿತ್ತಿಯೇ, ನೀನು ಅಗ್ಗುಳಿ ಹಾಕಿದ ಬೇಲಿ ಉದ್ಯಾನವನ ಎಂಬುದಾಗಿ ಹೇಳ್ತಾರೆ. ಬೇಲಿ ಹಾಕಿದ ಅಥವಾ ಅಗ್ಗುಳಿ ಹಾಕಿದ ಉದ್ಯಾನವನ ಅಂತ ತನ್ನ ಪ್ರಿಯಳೆ ಎಂಬುದಾಗಿ ಸಭೆಯನ್ನು ಕುರಿತು ದೇವರು ಮಾತನಾಡ್ತಾರೆ. ಪರಮಗೀತೆ 4:12 ವಾಕ್ಯದಲ್ಲಿ ಯಾಕೆ ಹಂಗೆ ಹೇಳ್ತಾರಂತ ನೀವು ನೋಡುವಂತಹ ಸಂದರ್ಭದಲ್ಲಿ, ಸಭೆ ಎಂಬುದು ದೇವರಿಗೆ ಮದಲಗಿತಿ, ಇಸ್ರಾಯೇಲ್ ಎಂಬುದು ಒಂದು ಸಭೆನೇ, ಯೆರೂಸಲೇಮ್ ಅನ್ನೋದು ಒಂದು ಸಭೆನೇ. ಆ ಸಭೆಗೆ ದೇವರು ಅಗ್ಲಿ ಹಾಕಿ ಬೇಲಿಯನ್ನು ಹಾಕಿಟ್ಟಿರುವಾಗಲೂ ಸಹ ಅವರ ನಾಲಿಗೆಯಿಂದ, ಅವರ ತುಟಿಯಿಂದ ದೇವರನ್ನು ಆರಾಧಿಸದೆ ಅಲ್ಲಿ ಹೋಗಿ ನಮ್ಮ ಕೈಗಳು ಸೇದಿ ಹೋಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೆಂಗೆ ಅವರಿಗೆ ಅವಕಾಶ ಕೊಟ್ಟಿರುವಾಗಲೇ ದೇವರನ್ನು ಆರಾಧಿಸಲಿಲ್ಲ, ಸ್ತುತಿಸಲಿಲ್ಲ, ಅವರು ಆರಾಧಿಸಲಿಲ್ಲ, ಅಲ್ಲಿ ಹೋಗಿ ಹೇಳ್ತಾ ಇದ್ದಾರೆ ನಮ್ಮ ಕೈಗಳು ಸೇದಿ ಹೋಗಲಿ ಎಂಬುದಾಗಿ. ಇಲ್ಲ ಪ್ರಿಯರೇ, ಇಲ್ಲ ಪ್ರಿಯ, ನಿಮಗೆ ಅವಕಾಶ ಕೊಟ್ಟಿರುವಾಗಲೇ ದೇವರನ್ನು ಆರಾಧಿಸಿರಿ, ದೇವರನಾಮವನ್ನು ಮಹಿಮೆ ಪಡಿಸಿರಿ, ಆವಾಗ ಮಾತ್ರ ದೇವರು ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮೆಚ್ಚಿಕೊಳ್ಳುವುದು. ಪ್ರಿಯರೇ, ಅದು ಮಾತ್ರ ಬಲ್ಲದೆ ಮತ್ತೊಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ನಾವು ಯೆರೂಸಲೇಮನ್ನು ಎಂದಿಗೂ ಮರೆಯೋದಿಲ್ಲ, ಮರೆತರೆ ನಾವೇನಾಗಲಿ, ನಮ್ಮ ಕೈಗಳು ಮರೆತು ಬಿಟ್ಟ ಹಾಗೆ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಅದು ಮಾತ್ರ ಬಲ್ಲದೆ ಏಳನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯಹೋವನೇ ಯೆದೋಮ್ಯರು ಆನಿಗಾಗಿ ಯೆರೂಸಲೇಮಿನ ನಾಶನ ದಿನವನ್ನು ನೆನಪು ಮಾಡಿಕೊ. ಯೆದೋಮ್ಯರ ಆನಿಗಾಗಿ ಯೆರೂಸಲೇಮಿನ ನಾಶ ದಿನವನ್ನು ನೆನಪು ಮಾಡಿಕೊ. ಅಂದರೆ ಯಾಕೆ ಈ ಸಂಗತಿಯನ್ನು ಅವರು ಇಸ್ರಾಯೇಲರು ಅಲ್ಲಿ ಹೋಗಿ ಬೇಡಿಕೊಳ್ತಾರೆ ಅಂದರೆ, ಪ್ರಿಯರೇ, ಈ ಯೆದೋಮ್ಯರು ಇದ್ದಾರಲ್ಲ, ಅವರು ನೆಬತ್ ನೇಚರ್ನು ಆ ಒಂದು ಯೆರೂಸಲೇಮಿನ ದೇವಾಲಯದ ಗೋಡೆಗಳನ್ನು, ಅಲ್ಲಿರುವಂಥ ಪೌಳಿ ಗೋಡೆಗಳನ್ನು ಎಲ್ಲವನ್ನು ಕಿತ್ತಾಕ್ತಾ ಇರುವಂಥ ಸಂದರ್ಭದಲ್ಲಿ ಉರಿಯೋ ಬೆಂಕಿಗೆ ತುಪ್ಪವನ್ನು ಹಾಕಿದರು ಈ ಯೆದೋಮ್ಯರು. ಅವರು ಯೆರೂಸಲೇಮಿಗೆ ಬಂದು ನೆಹಪತ್ ನೇಚರನಿಗೆ ಹೇಳಿದ್ರಂತೆ, ಅದರಲ್ಲಿ ಬರೀ ಕಲ್ಲುಗಳನ್ನು ಮಾತ್ರ ತೆಗೆಯೋದಿಲ್ಲ, ಬುಡ ಸಮೇತ ಅಂದರೆ ಆ ಫೌಂಡೇಶನ್ ಸಮೇತ ನೀವೇನು ಮಾಡಬೇಕು, ಕಿತ್ತಾಕ್ರಿ ಅಂತೇಳಿ ಅವರಿಗೆ ಚೂ ಬಿಟ್ರಂತೆ, ಅವರಿಗೆ ಹಚ್ಚಿಕೊಟ್ರಂತೆ. ಪ್ರಿಯರಿ, ಈ ರೀತಿಯಾಗಿ ಆ ಒಂದು ಯೆದೋಮ್ಯರಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಿಯರೇ, ಆ ಯೆದೋಮ್ಯರನ್ನು ಅವ್ರ ದೇಶದಲ್ಲಿ ಇರುವಾಗಲೇ ಅವರನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳದೆ ಅವರ ವೈರಿಗಳಿಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಅವರನ್ನು ದೇವರು ಏನು ಮಾಡ್ತಾಯಿದ್ರು, ಆ ವೈರಿಗಳನ್ನು ಸಂಹಾರ ಮಾಡ್ತಾಯಿದ್ರು. ಇಲ್ಲಿ ಬಂದು ಅವರು ಸೆರೆವಾಸಕ್ಕೆ ಬಂದರು ಅಂತ ಗೊತ್ತಾದ ಮೇಲೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರೆ. ಸೈತಾನನು ಇವತ್ತು ಅಷ್ಟೇ, ಪ್ರೇರೆ ಜನರು ಸಹ ಅಷ್ಟೇ. ನಾವು ದಂಡನೆಗೆ ಗುರಿಯಾದಾಗ, ನಾವು ಶಿಕ್ಷೆಗೆ ಗುರಿಯಾದಾಗ ನಮ್ಮನ್ನು ಮತ್ತೆ ಹಾಳು ಮಾಡುವುದಕ್ಕಾಗಿ ವೈರಿಗಳು ಏನು ಮಾಡ್ತಾರೆ, ಬಂದು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರೆ. ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು. ನಾವು ಸಂತೋಷವಾಗಿ ಯೆರೂಸಲೇಮಲ್ಲಿ ಇರುವಾಗಲೇ ನಮಗೆ ವಿರುದ್ಧವಾಗಿ ಬರುವಂಥ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡಿ ಅವರ ಬಾಯನ್ನು ಕಟ್ಟಬೇಕು. ನಾವು
ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಪ್ರಾರ್ಥನೆಯಲ್ಲಿ ಇರುವಾಗಲೇ, ಅಂದರೆ ನಾವು ಆತ್ಮೀಕವಾಗಿ ಜೀವಿಸುತ್ತಾ ಇರುವಾಗಲೇ ನಮಗೆ ವಿರುದ್ಧವಾಗಿ ಬರುವಂಥ ವೈರಿಗಳನ್ನು ನಾವು ಕಟ್ಟಬೇಕು. ಅಲ್ಲಿ ಹೋಗಿ ಕಟ್ತಾ ಇದ್ದಾರೆ, ಯೂಫ್ರೆಟಿಸ್ ನದಿ ಹತ್ರ ಬಾಬಿಲೋನ್ ದೇಶದಲ್ಲಿ ಅಲ್ಲಿ ಕೂತ್ಕೊಂಡು ವೈರಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು, ದೇವರದು ಪ್ರಾರ್ಥನೆ ಕೇಳ್ತಾರೆ. ನಿಮಗೆ ಅವಕಾಶ ಕೊಟ್ಟಾಗ ನಿಮಗೆ ಎದುರಾಗಿ ಬರುವಂಥ ಸಂಗತಿಗಳನ್ನು ನೀವು ಯಾಕೆ ಜಯಿಸಲಿಲ್ಲ, ಯಾಕೆ ನೀವು ಹೋರಾಡಲಿಲ್ಲ? ದೇವರು ನಿಮಗೆ ಆತ್ಮಿಕ ಶಕ್ತಿ ಕೊಟ್ಟಿರುವಾಗಲೇ, ಆತ್ಮಿಕ ಪವಿತ್ರಾತ್ಮನ ಬಲ ಕೊಟ್ಟಿರುವಾಗಲೇ, ದೇವರ ಪ್ರಸನ್ನತೆ ನಿಮ್ಮಲ್ಲಿ ಇರುವಾಗಲೇ, ಆತ್ಮಭರಿತರಾಗಿ ಇರುವಾಗಲೇ ನೀವೇನು ಮಾಡಬೇಕಾಗಿತ್ತು? ದೇವರನ್ನು ಕೊಂಡಾಡಬೇಕಾಗಿತ್ತು, ಆತನ ನಾಮವನ್ನು ಮಹಿಮೆ ಪಡಿಸಬೇಕಾಗಿತ್ತು, ವೈರಿಗಳ ನಾಶನಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಿಯರೆ, ಅಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೆ, ಅವರ ಒಂದು ಬೀಳುವಿಕೆಗಾಗಿ ಅವರು ಎದುರು ನೋಡ್ತಾ ಇದ್ರಂತೆ ಪ್ರಿಯರೆ. ಅದು ಮಾತ್ರ 9ನೇ ವಾಕ್ಯ ಹೇಳ್ತದೆ, ನಿಮ್ಮ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯ ಹೊಂದಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಓಕೆ, ಆ ದೇಶದಲ್ಲಿ ಇಸ್ರಾಯೇಲ್, ಆದರೆ ಒಂದು ಮಾತ್ರ ನಾವು ತಿಳ್ಕೋಬೇಕು, ಇಸ್ರಾಯೇಲರನ್ನ ಸೆರೆವಾಸಕ್ಕೆ ಕರ್ಕೊಂಡೋದಂಥ ಬಾಬೆಲ್ ದೇಶವನ್ನು ದೇವರು ಸುಮ್ಮನೆ ಬಿಡಲ್ಲ, ಅಲ್ಲಿರುವಂಥ ಯಾರನ್ನೂ ಸುಮ್ಮನೆ ಬಿಡಲ್ಲ. ಅವರು ಮೊಯ್ ತೀರಿಸ್ತಾರೆ, ಅವರು ದಂಡನೆಯನ್ನು ಕೊಡ್ತಾರೆ. ಆದರೆ ಅಲ್ಲಿ ಹೋಗ್ಲಿಕ್ಕೆ ಕಾರಣ ಯಾರು? ನಾವು ಅಲ್ವಾ? ನಾವು ಅಂದರೆ ತನ್ನ ಮಕ್ಕಳಿಗೆ ವಿರುದ್ಧವಾಗಿ ಯಾರೇ ಎದ್ದು ಬಂದರೂ, ಯಾರೇ ಸೆರೆವಾಸಕ್ಕೆ ಕರ್ಕೊಂಡೋದ್ರು, ಅವರನ್ನು ದೇವರು ದಂಡಿಸ್ತಾರೆ. ಅಂದರೆ ಯಾಕಂದ್ರೆ ದೇವರೇ ಅವರನ್ನು ಕರ್ಕೊಂಬಂದಿರೋದು, ಯಾಕಂದರೆ ದೇವರು ಇಸ್ರಾಯೇಲರ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ. ಅದು ತನ್ನ ಮಕ್ಕಳಿಗೆ ವಿರುದ್ಧವಾಗಿ ಯಾರು ಮಾಡ್ತಾರೋ ಅದನ್ನು ದೇವರು ದಂಡಿಸ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಅವರು ಇಲ್ಲಿ ಇರುವಾಗಲೇ ದೇವರಲ್ಲಿ ಮಹಿಮೆ ಪಡಿಸಿ, ದೇವರನ್ನು ಆರಾಧಿಸಿ, ನಮಗೆ ಅವಕಾಶ ಇರುವಾಗಲೇ, ಆತ್ಮಭರಿತರಾಗಿ ಇರುವಾಗಲೇ, ದೇವರಾತ್ಮ ನಿಮ್ಮ ಆಲಯದಲ್ಲಿ, ನಿಮ್ಮ ಹೃದಯದಲ್ಲಿ ಇರುವಾಗಲೇ ನೀವು ಸಂತೋಷದಿಂದ ದೇವರನ್ನು ಆರಾಧಿಸಿರಿ, ದೇವರ ಮಹಿಮೆ ಪಡಿಸಿ, ನಿಮ್ಮ ಕೈಗಳನ್ನು ತಟ್ಟಿ ಆರಾಧಿಸಿರಿ, ನಿಮ್ಮ ಕಿನ್ನರಿಗಳನ್ನು ಬಾರಿಸಿರಿ, ನೀವು ಇಲ್ಲಿದ್ದಾಗ ಅಳಿರಿ, ಗೋಳಾಡಿರಿ, ನಿಮಗೆ ಯಹೋವನು ಸಿಕ್ಕುವಂಥ ಕಾಲದಲ್ಲೇ ಆತನನ್ನು ಆಶ್ರಯಿಸಿಕೊಳ್ಳ್ರಿ. ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಅವಕಾಶ ಕೊಟ್ಟಿರುವಾಗ ದೇವರನ್ನ ಆರಾಧಿಸ್ತಾ ಇಲ್ಲ, ದೇವರನ್ನ ಮಹಿಮೆ ಪಡಿಸ್ತಾ ಇಲ್ಲ. ಪ್ರೇರೆ, ನಮಗೆ ಶಿಕ್ಷೆ ಬಂದಾಗ, ದಂಡನೆಗೆ ಗುರಿಯಾದಾಗ ನಾವು ದೇವರನ್ನ ಮಹಿಮೆ ಪಡಿಸ್ತೀವಿ. ದೇವರು ತಾನೇ ಈ ವಾಕ್ಯವನ್ನು ಅದ್ಭುತವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ. ಕೇಳಿದಂಥ ಪ್ರತಿಯೊಬ್ಬರೂ ಸಹ ಈ ವಾಕ್ಯವನ್ನು ಕೇಳಿ ದೇವರನ್ನ ಮಹಿಮೆ ಪಡಿಸ್ರಿ, ಆತನನ್ನು ಕೊಂಡಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತರ ಸರ್ವಶಕ್ತನಾಗಿರುವಂಥ ದೇವರೇ, ವಿಶೇಷವಾಗಿ ಕರ್ತನೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರೂ ಸಹ ಆಶೀರ್ವದಿಸಲ್ಪಡಲಿ, ಇದನ್ನು ಕೇಳಿ ಅವರು ಮನ ತಿರುಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್.